ಬೆಳಗಾವಿ ಜಿಲ್ಲಾ ಒಂದನೇ ನ್ಯಾಯಾಲಯದ ಆದೇಶದಂತೆ ಫಲಾನುಭವಿಗೆ ಪರಿಹಾರ ನೀಡದ ನರ್ಗುಂದದ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಯನ್ನು ಜಪ್ತಿ ಮಾಡಿ ಕಂಪ್ಯೂಟರ್ಗಳನ್ನು ಹಾಗೂ ಬೊಲೆರೋ ವಾಹನವನ್ನು ವಶಕ್ಕೆ ಪಡೆದುಕೊಂಡ ಘಟನೆ ಸೋಮವಾರ ನಡೆದಿದೆ ನರ್ಗುಂದ್ ತಾಲೂಕಿನಲ್ಲಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕಚೇರಿ ವ್ಯಾಪ್ತಿಗೆ ಬರುವ ಸೌದತ್ತಿ ತಾಲೂಕಿನ ಕಗದಾಳ ಗ್ರಾಮವು ನಾಲ್ಕುನೂರಕ್ಕೂ ಹೆಚ್ಚು ಕುಟುಂಬಗಳನ್ನು ಹೊಂದಿದೆ ಮಲಪ್ರಭಾ ಡ್ಯಾಮ್ ನಿರ್ಮಾಣದ ನಂತರ ಡ್ಯಾಂ ಕೆಳಭಾಗದಲ್ಲಿನ ಕಗದಾಳ ಗ್ರಾಮವು ಎರಡು ಮೂರು ದಶಕಗಳಿಂದ ಜವಳು ಹಿಡಿದಿದೆ ಜವಳು ಹಿಡಿದ ಕಾರಣ ಗ್ರಾಮದಲ್ಲಿನ ಅನೇಕ ಮನೆಗಳು ಕುಸಿಯಲಿಕ್ಕೆ ಪ್ರಾರಂಭಗೊಂಡಿವೆ ಜವಳು ಕಾರಣವನ್ನು ಮುಂದಿಟ್ಟುಕೊಂಡು ಸರ್ಕಾರವು ಇಡೀ ಗ್ರಾಮವನ್ನು ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ಹೆದ್ದಾರಿ ಪಕ್ಕದ ಎತ್ತರದ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಯಿತು ಸ್ಥಳಾಂತರಗೊಂಡ ಗ್ರಾಮದ ಜನರು ನೀರಾವರಿ ನಿಗಮದಿಂದ ಸೂಕ್ತವಾದ ಪರಿಹಾರ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಗ್ರಾಮದ ರೈತಾಪಿ ವರ್ಗವು ಹಲವಾರು ಬಾರಿ ಅಲದಾಟ ನಡೆಸಿದೆ ಕೆಲವರು ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ನ್ಯಾಯ ಸಿಗದ ಕಾರಣ ಗ್ರಾಮದ ರೈತ ಭೀಮರೆಡ್ಡಿ ಅಪ್ಪಣ್ಣ ಮೇಟಿ ಅವರು ತಮ್ಮ ವಿಪಿಸಿ ನಂಬರ್ ಐವತ್ತೆರಡರ ಜಾಗೆ ಏಳುನೂರ ಒಂಬತ್ತು ಚದುರ ಕಿಲೋಮೀಟರ್ ಚದುರ ಮೀಟರ್ ಇದ್ದು ತನ್ನ ಜಾಗೆಗೆ ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೇಳರಂದು ಕೇಸ್ ಎಲ್ ಎ ಸಿ ನಂಬರ್ ಎರಡ್ ಅರವತ್ತು ಬಾರ್ ಹದಿನೆಂಟರ ಕೋರ್ಟ್ ಆದೇಶದಂತೆ ಇಪ್ಪತ್ತೊಂಬತ್ತು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿಗಳ ನಾಲ್ಕು ಪಟ್ಟು ಜೊತೆಗೆ ಶೇಕಡಾ ಹದಿನೈದರಷ್ಟು ಬಡ್ಡಿ ಹಾಕಿ ಕೊಡುವಂತೆ ಆದೇಶವನ್ನ ನೀಡಿತ್ತು ಬೆಳಗಾವಿ ಜಿಲ್ಲಾ ಒಂದನೇ ನ್ಯಾಯಾಲಯ ಪರಿಹಾರದ ಹಣ ನೀಡುವಂತೆ ಕರ್ನಾಟಕ ನೀರಾವರಿ ನಿಗಮಕ್ಕೆ ಆದೇಶ ನೀಡಿ ನಾಲ್ಕು ವರ್ಷ ಗತಿಸಿದೆ ನ್ಯಾಯಾಲಯದ ಆದೇಶವನ್ನು ಕರ್ನಾಟಕ ನೀರಾವರಿ ನಿಗಮವು ನಿರ್ಲಕ್ಷ್ಯ ಮಾಡುತ್ತಾ ಬಂದಿರುವ ಕಾರಣ ಫಲಾನುಭವಿ ಭೀಮರೆಡ್ಡಿ ಮೇಟಿ ಇವರು ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ದರಿಂದ ಬೆಳಗಾವಿ ಜಿಲ್ಲಾ ಒಂದನೇ ನ್ಯಾಯಾಲಯವು ನರಕುಂದದ ನೀರಾವರಿ ನಿಗಮವನ್ನು ಜಪ್ತಿ ಮಾಡುವಂತೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಸೋಮವಾರ ವಕೀಲರಾದ ಟಿಆರ್ ಅರಕೇರಿ ಮತ್ತು ನ್ಯಾಯಾಲಯದ ಬಿಲಿಪ್ ತಂಡವು ನೀರಾವರಿ ಇಲಾಖೆಗೆ ಆಗಮಿಸಿ ಕಾರ್ಯನಿರ್ವಾಹಕ ಅಭಿಯಂತರ ಅಶೋಕ್ ಅಲ್ಬಾಳ್ ಅವರನ್ನು ಭೇಟಿ ಮಾಡಿದ ಅವರು ಕಚೇರಿಯಲ್ಲಿ ಇರುವಂತಹ ಗಣಕ ಯಂತ್ರದ ನಾಲ್ಕು ಮಾನಿಟರ್ ನಾಲ್ಕು ಪ್ರಿಂಟರ್ ಒಂದು ಸಿಪಿಯು ಸೇರಿದಂತೆ ಕಚೇರಿಯ ಒಂದು ಬೊಲೆರೋ ವಾಹನ ಸಂಖ್ಯೆ ಕೆಎ ಇಪ್ಪತ್ತಾರು ಜಿ ಸೊನ್ನೆ ಏಳು ಸೊನ್ನೆ ಒಂಬತ್ತು ಇದನ್ನ ವಶಪಡಿಸಿಕೊಂಡು ಬೆಳಗಾವಿ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ದೂರುದಾರನಾಗಿರುವಂತಹ ರೈತ ಭೀಮರೆಡ್ಡಿ ಮೇಟಿ ಭೂಮಿ ಜವಳುಗೊಂಡ ಕಾರಣ ಗ್ರಾಮವು ಸ್ಥಳಾಂತರಗೊಂಡಿದೆ ಸೂಕ್ತವಾದ ಪರಿಹಾರ ನೀಡುವಂತೆ ನ್ಯಾಯಾಲಯದ ಆದೇಶ ನೀಡಿದೆ ಆದರೆ ಬೆಂಗಳೂರಿನಲ್ಲಿ ಇಲಾಖೆಯ ಕಾನೂನು ಸಲಹೆಗಾರ ರಾಮಮೂರ್ತಿ ಅವರ ನಿರ್ಲಕ್ಷ್ಯತನ ಹಾಗೂ ರೈತರ ಬಗ್ಗೆ ಹೊಂದಿರುವಂತಹ ಬೇಜವಾಬ್ದಾರಿತನ ವರ್ತನೆಯಿಂದ ಇಲಾಖೆ ಪರಿಹಾರ ನೀಡುವಲ್ಲಿ ವಿಳಂಬ ನೀತಿಯನ್ನ ಅನುಸರಿಸಿದೆ ನಮಗೆ ಕೋರ್ಟ್ ಆದೇಶದಂತೆ ಪರಿಹಾರವನ್ನು ಬೇಗನೆ ನೀಡಬೇಕು ಎಂದು ಒತ್ತಾಯಿಸುತ್ತೇನೆ ಅದೇ ರೀತಿ ವಕೀಲರಾದ ಟಿ ಆರ್ ಅರಕೇರಿ ಮಾತನಾಡಿ ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷ್ಯ ವಹಿಸಿದ ನೀರಾವರಿ ನಿಗಮವು ಇವತ್ತು ಜಪ್ತಿಗೊಳಗಾಗಿದೆ ಆದೇಶದಂತೆ ಗಣಕ ಯಂತ್ರದ ಸಾಮಗ್ರಿಗಳನ್ನು ಹಾಗೂ ಬೊಲೆರೋ ವಾಹನವನ್ನು ಕೋರ್ಟ್ ವಶಪಡಿಸಿಕೊಂಡಿದೆ ಪರಿಹಾರದ ಮೊತ್ತವನ್ನು ಬೇಗನೆ ಕೊಡಿಸಲು ವಿನಂತಿ ಮಾಡಲಾಗಿದೆ ചന്ദ്രശേഖർഗൗഡ പാട്ടിൽ എൻകെസ് ടി വി ഫോർ നർഗുന്ദ